ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡ್ತಿದ್ದ ಯಜುವೇಂದ್ರ ಚಹಲ್ ಈ ಹಿಂದೆ ನಾನು ಆರ್ಸಿಬಿ ಪರ ಮಾತ್ರ ಐಪಿಎಲ್ ಆಡೋಕೆ ಬಯಸ್ತೀನಿ ಅಂದಿದ್ರು. ಆದ್ರೆ ಇದೀಗ ಆರ್ಸಿಬಿ ತಂಡ ಚಹಲ್ ರನ್ನ ಮೆಗಾ ಹರಾಜುಗೆ ಬಿಟ್ಕೊಟ್ಟಿದೆ. ಇದರಿಂದಾಗಿ ಚಹಲ್ ಮುಂದಿನ ಐಪಿಎಲ್ ನಲ್ಲಿ ಬೇರೆ ತಂಡದ ಪರ ಆಡ್ತಾರಾ ಅಥವಾ ಐಪಿಎಲ್ ನಿಂದ ದೂರ ಉಳಿತಾರಾ ಅನ್ನೋ ಪ್ರಶ್ನೆ ಇದೆ. 2014 ಐಪಿಎಲ್ ನಂತರ 2021 ಐಪಿಎಲ್ ವರೆಗೂ ಚಹಲ್ ಆರ್ಸಿಬಿ ತಂಡದ ಪ್ರಮುಖ ಬೌಲರ್ ಆಗಿ ಮಿಂಚಿ ಟೀಮ್ ಇಂಡಿಯಾಗೂ ಕೂಡ ಎಂಟ್ರಿ ಕೊಟ್ಟಿದ್ರು. ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಮಿಂಚು ಹರಿಸಿದ ಚಹಲ್ ಒಟ್ಟು 113 ಪಂದ್ಯಗಳಿಂದ 139 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಆಗಿ ಗುರುತಿಸಿಕೊಳ್ಳೋದ್ರೊಂದಿಗೆ ಕೊಹ್ಲಿಯ ನಂಬಿಕೆಯ ಬೌಲರ್ ಆಗಿದ್ರು. ಆರ್ಸಿಬಿ ತಂಡದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಚಹಲ್ ಈ ಹಿಂದೆ ನಾನು ಆರ್ಸಿಬಿ ಪರ ಮಾತ್ರ ಐಪಿಎಲ್ ಆಡಲು ಬಯಸ್ತೀನಿ ಅಂದಿದ್ರು. ಆದ್ರೆ ಇದೀಗ 15ನೇ ಆವೃತ್ತಿಗೂ ಮುನ್ನ ಐಪಿಎಲ್ ತಂಡಗಳು ರಿಟೈನ್ ಆಟಗಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಚಹಲ್ ರನ್ನ ಹರಾಜುಗೆ ಬಿಟ್ಕೊಟ್ಟಿದೆ. ಈ ಮೂಲಕ ಚಹಲ್ ಹರಾಜಿನಲ್ಲಿ ಬೇರೆ ತಂಡ ಖರೀದಿಸಿದ್ರೆ ಆ ತಂಡದ ಪರ ಕಣಕ್ಕಿಳಿತಾರಾ ಅಥವಾ ಐಪಿಎಲ್ ನಿಂದ ದೂರ ಉಳಿತಾರಾ ಅನ್ನೋ ಅನುಮಾನ ಇದೆ. ಈ ನಡುವೆ ಮತ್ತೆ ಆರ್ಸಿಬಿ ತಂಡ ಚಹಲ್ ರನ್ನ ಖರೀದಿಸಿ ಅವರ ಆಸೆಯನ್ನ ಪೂರೈಸುತ್ತಾ ಅನ್ನೋ ನಿರೀಕ್ಷೆ ಕೂಡ ಅಭಿಮಾನಿಗಳಲ್ಲಿ ಮೂಡಿದೆ. ಏನೇ ಆಗ್ಲಿ, ಈ ಬಗ್ಗೆ ಸ್ಪಷ್ಟತೆಗಾಗಿ ಜನವರಿಯಲ್ಲಿ ನಡೆಯಲಿರುವ ಹರಾಜಿನವರೆಗೂ ಕಾಯಲೇಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.